ಮಂಚ ಮೇಲಿರೋ ಆ ಪೀಡೆನ್ ತೊಲಗಿಸಕ್ಕೆ ಫಸ್ಟ್ ಕ್ಲಾಸ್ ಐಡಿಯಾ ಬಂತಣ್ಣ. ಏನದು? ಬಂದೆ ತಾಳು. ಅದನ್ ಯಾರು ಮಂಚದಿಂದ ತೆಗಿತಾರೋ ಅವ್ರು ಪ್ರೀತಿ ಮಾಡಿದಾಗ ತಾನೆ ಬಂದೆ. ಅಮ್ಮ ತಾಯಿ ಏನಾರ ಕೊಡಿಬುದೆ? ಸ್ವಲ್ಪ ಒಳಗಡೆ ಬರ್ತೀಯ? ಏನಂದ್ರಿ? ಎರಡೇ ನಿಮಿಷದ ಕೆಲಸ, ಹೊಸ ಬಟ್ಟೆ ಸಿಗುತ್ತೆ. ಯಾಕ್ರಿ? ಎಂಟಿ ಮಕ್ಳು ಯಾರು ಇಲ್ವಾ? ಖಂಡಿತ ಇಲ್ಲ. ಅದಕ್ಕೆ ಎಷ್ಟು ಧೈರ್ಯವಾಗಿ ಕರೀತಿದ್ಯಾ? ನೋಡೋಕೊಳ್ಳೆ ದೊಡ್ಡ ಮಂಜನ್ ತರ ಕಾಣ್ತಾ ಇದ್ಯಾ? ಇಂತ ಅಲ್ಕ ಮಾತ್ ಮಾತಾಡಕ್ಕೆ ನಾಚಿಕೆ ಹಾಕಿಲ್ಲ? ಅಯ್ಯೋ ಅಯ್ಯೋ, ಈಗ ನಾನ್ ಏನ್ ಅನ್ಬಾರ್ದಂದೆ? ಮುಚ್ಚಯ್ಯ ಬಾಯಿ. ರಾತ್ರಿ ಮಿಕ್ಕಿ ತಂಗ್ಳನ್ನ ನನ್ನ ಸಿಗ್ತದೆ ಅಂತ ವಾತಾರಣೆ ಎಂದು ಭಿಕ್ಷೆ ಬೇಡಕ್ ಬಂದ್ರೆ ಒಳಕ್ಪ ಅಂತ ಕರೀತಿದ್ಯಾ? ನಿಂಗ ಆಟೋನ್ ತೀಟೆ ಜಾಸ್ತಿ ಆಗಿದ್ರೆ ಯಾವಳನ್ನ ಮದುವೆ ಮಾಡ್ಕೊಂಡು ಸಾಯಿ. ಈ ಹಾಳು ಹೆಂಗಸರಿಗೆ ಅದಕ್ಕೆ ಚೂರು ದಯಾನೇ ತೋರಿಸ್ಬಾರ್ದು. ಈಗ ಒಳಗಡೆ ಇರೋ ಅಸಹ್ಯನ ಹೇಗ್ ಹೊರಗಾಕೋದು? ಏನಪ್ಪ? ಏನ್ ಸ್ವಾಮಿ? ಅದು ಒಳಗಡೆ ಮಂಚದ ಮೇಲೆ ಸ್ವಲ್ಪ ಗಲೀಜ್ ಬಟ್ಟೆ ಇದೆ, ಬಂದು ತಗೊಂಡೋಗ್ತೀಯ? ಏನಂದ್ರೆ ನೀವು ಹುಡುಗಿರ್ನ ಕರ್ಕೊಂಡ್ಬಂದು ವ್ಯವಹಾರ ಮಾಡೋದು, ಆ ಗಲೀಜ್ ಬಟ್ಟೆ ನಾನ್ ತಗೊಂಡೋಗೋದಾ? ನಾವ್ ಅಂತವ್ರಲ್ಲಪ್ಪ, ನೀನ್ ಬೇಕಾದ್ರೆ ಒಳಗಡೆ ಬಂದು ನೋಡು, ಸ್ವಲ್ಪ ಗೊತ್ತಾಗತ್ತೆ ನಿಂಗೆ. ಬಾ. ಆಯ್ತು ಪೇಪರ್ ಬಾಪ್ಪ. ಸುಬ್ಬು, ಅದನ್ನ ತೆಗ್ಸಕ್ಕೆ ಬಾಬಾ. ನೋಡಪ್ಪ, ನಮ್ಮನ್ನ ಗೋಳ ಹೊಯ್ಕೊಳ್ಳೋಕೆ ಯಾರೋ ಈ ರೀತಿ ಮಾಡಿದ್ದಾರೆ. ಚೀಟಿ ಓದ್ತೀನಿ ಸರ್, ನಾನೇ ಓದ್ತೀನಿ. ನಿನಗೂ ಓದಕ್ ಬರುತ್ತಾ? ಸಾಕ್ಸರತ ಸಪ್ತಾಹ ಅಂತ ದಿನ ಟಿವಿಲಿ ಬಡ್ಕೊಳಕ್ಕಿಲ್ವಾ? ಅದನ್ನ ನೋಡಿ ನಾವು ಒಂದಿಷ್ಟು ಓದು ಬರ ಕಲ್ತಿದೀವಿ. ನನ್ನ ಈ ಬಟ್ಟೆಗಳನ್ನು ಮಂಚದಿಂದ ಯಾರು ತೆಗೆಯುತ್ತಾರೋ ಅವರು ನನ್ನನ್ನು ಪ್ರೀತಿಸಿದ ಹಾಗೆ. ಹಾಗಾದ್ರೆ ನಾನೇ ತೆಗಿತೀನಿ. ಪ್ರೀತಿಸೋದಾದ್ರೆ ನನ್ನನ್ನೇ ಪ್ರೀತಿಸ್ಲಿ. ಅಂದಾಗೆ ಈ ಚೀಟಿ ಬರೆದ ಹುಡುಗಿ ಹೇಗಿದ್ದಾಳೆ? ನನಗೇನ ಗೊತ್ತು. ಸರಿ, ಚೆನ್ನಾಗಿದ್ರೆ ನಾನು ಪ್ರೀತಿ ಮಾಡ್ತೀನಿ, ಇಲ್ಲಾಂದ್ರೆ ನಿನ್ ತಗೊಂಡೋಗಿ ನಾನು ಹೆಂಡತಿ ಕೊಡ್ತೀನಿ. ಆ ಚೀಟಿನೂ ತಗೊಂಡೋಗಿ ಬರ್ತೀನಿ. ಅಪ್ಪ, ಸದ್ಯ ಗಂಡಾಂತರದಿಂದ ಪಾರಾದ್ವಿ. ರಾತ್ರಿ ಎಲ್ಲ ಕಾರ್ಪೆಟ್ ಮೇಲೆ ಮಲಗಿ ಮೈಕೆ ಎಲ್ಲ ನೋಯ್ತಿದೆ, ಸ್ವಲ್ಪ ಮಲಗ್ತೀನಿ. ನಾನು ಸ್ವಲ್ಪ ಪೇಪರ್ ತಿರುಗಾಕ್ತೀನಿ. ಅಣ್ಣ ಅಣ್ಣ, ಇಲ್ಲಿ ನೋಡಣ, ಚಿತ್ರಕಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆನ ಹೇಗ್ ಸಂಪಾದಿಸಬೇಕು ಅನ್ನೋದ್ರ ಬಗ್ಗೆ ಶಿವಮೊಗ್ಗಲ್ಲಿ ಒಂದ್ ವರ್ಷ ಟ್ರೈನಿಂಗ್ ಕೋರ್ಸ್ ಓಪನ್ ಮಾಡ್ತಾರಂತೆ. ಅಣ್ಣ, ನೀನ್ ಪರ್ಮಿಷನ್ ಕೊಟ್ರೆ ನಾನು ಈ ಕೋರ್ಸ್ ಸೇರ್ಕೋತೀನಿ ಅಣ್ಣ. ಧಾರಾಳವಾಗಿ ಹೋಗಿ ಸುಬ್ಬು. ಚಿತ್ರಕಲೆಯಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತಿರೋ ನಿನಗೆ, ಇದರಿಂದ ಏನಾದ್ರೂ ಒಳ್ಳೇದಾಗೋ ಹಾಗಿದ್ರೆ ನಾನ್ಯಾಕ್ ಬೇಡ ಅನ್ಲಿ? ಥ್ಯಾಂಕ್ ಯು ಅಣ್ಣ, ಇವತ್ತೇ ಇದಕ್ಕೊಂದು ಅಪ್ಲಿಕೇಶನ್ ಹಾಕ್ತೀನಿ ಅಣ್ಣ. ಎಸ್ ಥ್ಯಾಂಕ್ ಯು.